liftoff of the S-29 stage. ನಮಸ್ಕಾರ. ಅಲ್ಲೆಲ್ಲೋ ದೂರದಲ್ಲಾಗತ್ತೆ ಅಂತ ನಾವು ಅಂದ್ಕೊಳ್ತಾ ಇದ್ವಿ, ಕೇರಳದಲ್ಲಾಗೋದನ್ನು ನೋಡ್ತಾ ಇದ್ವಿ, ಉತ್ತರಾಖಂಡದಲ್ಲಾಗಿದ್ದನ್ನು ನೋಡಿದ್ವಿ, ನಮ್ಮ ರಾಜ್ಯದಲ್ಲಿ ಉತ್ತರ ಕರ್ನಾಟಕದಲ್ಲಾಗಿದ್ದನ್ನು ಯಡಿಯೂರಪ್ಪನವರು ಸಿ ಎಂ ಆಗಿದ್ದ ಸಂದರ್ಭದಲ್ಲಿ ನೋಡಿದ್ವಿ. ಬಟ್ಟು ಈಚಿನ ದಿನಗಳಲ್ಲಿ ಕೊಡಗಿನಲ್ಲಿ ಈ ಥರದ ಒಂದು ಮಳೆ, ಈ ಥರದ ಅನಾಹುತ, ಈ ಥರದ ಪ್ರವಾಹ ಕಂಡು ಕೇಳರಿದಂಥದ್ದು ಅಂತ ಹೇಳ್ತಾರಲ್ಲ, ಆ ಥರದ್ದು ಗಾಬರಿ ಬೀಳಿಸೋ ಥರದ್ದು. ಆ್ಯಕ್ಚುಲಿ ಕೊಡಗಿಗೆ ಮಳೆ ಹೊಸದಲ್ಲವೇ ಅಲ್ಲ, ಅಗಾಧವಾದ ಮಳೆ ಬೀಳೋ ಪ್ರದೇಶ ಅದು. ಕಾವೇರಿಗೆ ಕಾವೇರಿ ಜಲಾನಯನ ಪ್ರದೇಶ ಅಂತಲೇ ಹೇಳ್ತೀವಿ. ಕಾವೇರಿ ತುಂಬದೆ ಕೊಡಗಿನ ಮೂಲಕ ವಿಪರೀತ ಮಳೆ, ಭಾಗಮಂಡಲದಲ್ಲಿ ಮಳೆಗಾಲ ಬಂದುಬಿಟ್ರೆ ಪ್ರತಿದಿನ ಮಳೆ, ಆ ಥರದ ಮಳೆ ಇರುವಂಥ ಕೊಡಗಿನಲ್ಲಿ ಈ ಥರದ ಪ್ರವಾಹವನ್ನು, ಈ ಥರದ ಭೂಕುಸಿತನ ಯಾರೂ ನೋಡಿರಲಿಲ್ಲ. ಇದು ಆಶ್ಚರ್ಯ ಆಗೋ ವಿಷಯ, ಯಾಕಾಗ್ತಿದೆ ಅನ್ನೋದ್ರ ಬಗ್ಗೆ ನಾನು ಆಮೇಲೆ ಮಾತಾಡ್ತೀನಿ. ಬಟ್ ಒಂದಿಷ್ಟು ನಿಜವಾಗಲೂ ಡಿಸ್ಟರ್ಬಿಂಗ್ ವಿಜುವಲ್ಸ್ ಇದೆ, ಅವುಗಳನ್ನು ನೋಡಬೇಕು. ಅಂದರೆ ಏನಾಗ್ತಾ ಇದೆ, ಇದ್ರ ಅನಾಹುತದ ಒಂದು ಕಲ್ಪನೆ ನಮಗೆ ಬರಬೇಕು ಅಂದರೆ ಇದು ನೋಡಬೇಕಿದ್ದನ್ನ. ಇದು ಏನು, ಕೊಡಗು ಜಿಲ್ಲೆಯಲ್ಲಿ ಮುಕ್ಕೊಡ್ಲುನಲ್ಲಿ 30ಕ್ಕೂ ಹೆಚ್ಚು ಜನ ಅಪಾಯದಲ್ಲಿ ಸಿಗಾಕೊಂಡಿದ್ದಾರೆ, ರಕ್ಷಣಾ ಕಾರ್ಯ ನಡೀತಾ ಇದೆ, ನೀವು ನೋಡ್ತಾ ಇದ್ದೀರಿ. ದೇವಸ್ತೂರಿನಲ್ಲಿ 50 ಜನ ಸಿಗಾಕೊಂಡಿದ್ರು, ಅವರೀಗ ಪರಿಹಾರ ಕೇಂದ್ರಕ್ಕೆ ಬಂದಿದ್ದಾರೆ. ಹೆಮ್ಮತ್ತಾಳು ಮೇಘತ್ತಾಳಲ್ಲಿ 60 ಜನ ಏನು ಪರಿಹಾರ ಕೇಂದ್ರಕ್ಕೆ ಬಂದಿದ್ದಾರೆ. ಕುಶಾಲನಗರದಲ್ಲಿ 100 ಮನೆ ಜಲಾವೃತ ಆಗಿದೆ. ಕೂಡಿಗೆಯಲ್ಲಿ 65 ಮನೆ ಜಲಾವೃತ ಆಗಿ ಊರು ಖಾಲಿಯಾಗಿದೆ. ಇದು ತಾಟಿಕೇರಿ ಅಂತ ಒಂದು ಸ್ಕೂಲ್ ಇದೆ, 200 ಜನ ಆ ಸ್ಕೂಲ್ನಲ್ಲಿ ಒಂದು ಪರಿಹಾರ ಕೇಂದ್ರ ಅಂತ ಮಾಡಿ ಅಲ್ಲಿ 200 ಜನ ಬಿಟ್ಟರು. ಆ 200 ಜನ ಅಲ್ಲಿನ ರಕ್ಷಣಾ ಸಿಬ್ಬಂದಿ ಜೊತೆಗೆ ಈಗ ವಾಟರ್ ಲಾಕ್ ಆಗಿಬಿಟ್ಟಿದ್ದಾರೆ. ಸುತ್ತ ನೀರು ಮತ್ತು ಭೂಕುಸಿತ, ಅಲ್ಲಿಗೆ ಯಾರೂ ಹೋಗೋ ಹಾಗಿಲ್ಲ. ರಸ್ತೆ ಸಂಪರ್ಕ ಕಟ್ಟಾಗೋಗಿದೆ, ಅನಾಹುತ ಆಗೋಗಿದೆ. ಮುಂದೆ ನೀವು ಮಡಿಕೇರಿಯಲ್ಲಿ ಬಂದರೆ ದೇವಸ್ಥಾನದ ಹತ್ರ ಮುತ್ತಪ್ಪ ದೇವಸ್ಥಾನ, ಇದು ನಿನ್ನೆಯಿಂದ ನೀವು ವಾಟ್ಸಪ್ಪಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ವೈರಲ್ ಆಗ್ತಾ ಇದೆ, ನೋಡ್ತಾ ಇದ್ದೀರಿ. ಮನೆ ನೋಡು ನೋಡುತ್ತಿದ್ದ ಹಾಗೆ ಬಿದ್ದು ಹೋಗಿದೆ, ಜಾರು ಬಿದ್ದು ಹೋಗಿದೆ. ಫಾರ್ಚುನೇಟ್ಲಿ ಆ ಮನೇಲಿ ಆಗ ಯಾರೂ ಇರಲಿಲ್ಲ, ಅಂದರೆ ಮುನ್ಸೂಚನೆ ಸಿಕ್ಕಿದ್ರಿಂದ ಎಲ್ಲ ಮನೆ ಖಾಲಿ ಮಾಡಿದರು. ಬಟ್ ಲುಕ್ ಅಟ್ ದಿಸ್ ಸೈಟ್, ಇದು ಯಾವುದೋ ಫಾರಿನ್ ವಿಡಿಯೋ ಏನೋ ಅಂತ ಅಂದ್ಕೊಂಡು ನಾವು ಆವಾಗವಾಗ ವಾಟ್ಸಪ್ನಲ್ಲಿ ಈ ಥರದನ್ನು ನೋಡಿ ಓ ಎಲ್ಲೋ ಆಗಿದೆ ಅಂತ ಅಂದ್ಕೊಳ್ತಿದ್ವಿ. ನಮ್ಮ ಮನೆ ಪಕ್ಕದಲ್ಲೇ ಆಗಿದೆ ಈ ಥರ ಮನೆ ಉರುಳೋ ದೃಶ್ಯನ ಯಾರೂ ನೋಡಿರಲಿಕ್ಕಿಲ್ಲ. ಏನು ಭಾರೀ ಮಳೆ ಪ್ರವಾಹದಿಂದ ತುಂಬ ಜನ ನಿರಾಶ್ರಿತರಾಗಿದ್ದಾರೆ. ಲಕ್ಷಾನುಗಟ್ಟಲೆ ಇಲ್ದಿದ್ರು ಕೊಡಗಿನ ಇದಕ್ಕೆ ಅದು ಜಾಸ್ತಿ ಅಂತಲೇ ಹೇಳಬೇಕು. ಅಟ್ಲೀಸ್ಟ್ ಒಂದು 50-100 ಫ್ಯಾಮಿಲಿಗಳು, ಏನೋ ಕೊಡಗಿನ ಜನ ತುಂಬ ಸ್ವಾಭಿಮಾನದಿಂದ, ಬಹಳ ಏನು ದುಡಿಮೆ ಮಾಡಿ ಸ್ವಾಭಿಮಾನದಿಂದ ಸುಖವಾಗಿ ಬದುಕ್ತಿರುವಂಥ ಜನ ಇವತ್ತು ಪರಿಹಾರ ಕೇಂದ್ರಕ್ಕೆ ಬಂದು ಹೀಗೆ ಊಟಕ್ಕೆ ಸಾಲುಗಟ್ಟಿ ನಿಲ್ಲಬೇಕಾಗಿದೆ. ಊಟ ವ್ಯವಸ್ಥೆ ಎಲ್ಲ ವ್ಯವಸ್ಥೆ ಮಾಡಿದೆ ಸರ್ಕಾರ, ಬಟ್ ಸ್ಟಿಲ್ ದಿ ವೂಂಡ್ ಇನ್ ದ ಹಾರ್ಟ್. ಏನು ಅದು, ಇದು ಸುಲಭ ಅಲ್ಲ. ಅದು ಪರಿಹಾರ ಕೇಂದ್ರದಲ್ಲಿ ಹೀಗೆ ತಟ್ಟಲ್ಲಿ ಊಟ ಮಾಡ್ಕೊಂಡು ಊಟ ಹಾಕ್ಕೊಂಡು ಊಟ ಮಾಡ್ತಿದಾರಲ್ಲ ಇವರು, ನಾಳೆ ಹೋಗೋಕ್ಕೆ ಇವರಿಗೆ ಮನೆ ಇಲ್ಲ, ಮನೆ ಎಲ್ಲೋ ಬಿದ್ದೋಗಿರ್ಬೋದು, ಮನೆ ತುಂಬ ನೀರು ತುಂಬಿಕೊಂಡು ಮನೆಯಲ್ಲಿರೋ ಎಲ್ಲ ಸರ್ವನಾಶ ಆಗಿರುತ್ತೆ, ಇವರ ತೋಟ ಜಮೀನು ನಾಶ ಆಗೋಗಿರುತ್ತೆ, ಮತ್ತೆ ಮೊದಲಿಂದ ಬದುಕು ಕಟ್ಕೋಬೇಕಿವರು. ಈ ಗಂಜಿ ಕೇಂದ್ರದಿಂದ ವಾಪಸ್ ಹೋದ್ಮೇಲೆ ಎಲ್ಲಿಗೆ ಹೋಗ್ತಾರೆ? ದೆ ಡೋಂಟ್ ಹ್ಯಾವ್ ಎ ಹೌಸ್ ಟು ಗೋ ಟು, ದೆ ಡೋಂಟ್ ಹ್ಯಾವ್ ಎ ಲ್ಯಾಂಡ್ ಟು ಕಲ್ಟಿವೇಟ್. ಇಡೀ ಬದುಕನ್ನು ಮತ್ತೆ ಜೀರೋಯಿಂದ ಶುರು ಮಾಡಿದಾಗೆ ಎಷ್ಟು ಕಷ್ಟ ಅನ್ನೋದು ಸೈಕಲಾಜಿಕಲಿ ವಿ ಶುಡ್ ಅಂಡರ್ಸ್ಟ್ಯಾಂಡ್. ಮತ್ತು ಗಂಜಿ ಕೇಂದ್ರದಲ್ಲಿ ಇದಾರಲ್ಲ, ಗಂಜಿ ಕೇಂದ್ರದಲ್ಲೂ ಕೂಡ ಏನು ವ್ಯವಸ್ಥೆ ಇದೆ, ಊಟ ತಿಂಡಿ ವ್ಯವಸ್ಥೆ ಇರುತ್ತೆ ಹೌದು, ಬಟ್ ದೇ ಹ್ಯಾವ್ ಟು ಲೀವ್ ದೇರ್. ಅಲ್ಲಿ ಅವ್ರಿಗೂ ಒಂದು ಅವ್ರಿಗೆ ಸ್ನಾನದ ವ್ಯವಸ್ಥೆ, ಟಾಯ್ಲೆಟ್ಗಳ ವ್ಯವಸ್ಥೆ. 200 ಜನ ನಾನು ಸ್ಕೂಲಲ್ಲಿ ಸಿಗಾಕೊಂಡಿದ್ದಾರೆ ಅಂತ ಹೇಳಿದ್ನಲ್ಲ, ಅವರ ಸ್ಥಿತಿನ ಕಲ್ಪನೆ ಮಾಡ್ಕೊಳ್ಳಿ ನೀವು ಸಾಕು. 2 ದಿನದಿಂದ 200 ಜನ ಒಂದು ಸ್ಕೂಲ್ನಲ್ಲಿದ್ದಾರೆ, ಅಲ್ಲಿ ಊಟ ತಿಂಡಿ ಇಲ್ಲ, ಹೊರಗಡೆ ಹೋಗಬೇಕು ಅಂದರೆ ಹೋಗೋಕ್ಕಾಗೋದಿಲ್ಲ, ದೇರ್ ಆರ್ ನೋ ಟಾಯ್ಲೆಟ್ಸ್, ಹೌ ಆರ್ ದಿ ಮ್ಯಾನೇಜಿಂಗ್, ಇಟ್ಸ್ ತುಂಬ ಡಿಸ್ಟರ್ಬ್ ಆಗೋ ಥರದ್ದು. ಮನೆ ಪಕ್ಕದಲ್ಲೇ ಹೀಗಾದಾಗ ನಿಜವಾಗ್ಲೂ ನಮ್ಮನ್ನು ತಟ್ಟತ್ತೆ. ಇನ್ನು ಭಾಗಮಂಡಲದಲ್ಲಿ ನೀರು ನುಗ್ಗಿದೆ, ನೀವು ನೋಡ್ತಾ ಇದ್ದೀರಿ, ಇದು ಭಾಗಮಂಡಲ, ಊರು ಒಳಗಡೆನೇ ನೀರು ನುಗ್ಗಿಬಿಟ್ಟಿದೆ. ಭಾಗಮಂಡಲ ಮಳೆಗೆ ಏನೋ ಅಪರಿಚಿತ ಅಲ್ಲ, ಮಳೆಯ ಮಧ್ಯದಲ್ಲೇ ಬೆಳೆದಿರೋ ಊರದು, ಮಳೆಯಿಂದನೇ ಮೀತಾನೇ ಮಳೆಯಲ್ಲಿ ಮಿಂದು ಮಿಂದೆ ಬೆಳೆದಿರೋ ಊರು, ಈಗ ಈ ಪಾಟಿ ನೀರು ತುಂಬ್ಕೊಂಡ್ಬಿಟ್ಟಿದೆ ಭಾಗಮಂಡಲ. ಸುಮಾರು ಜನ ಮನೆ ಬಿಟ್ಟು ಹೋಗಿದ್ದಾರೆ, ನೆಂಟರಿಷ್ಟರು ಮನೆಗಳಿಗೆ ಹೋಗ್ಬಿಟ್ಟಿದ್ದಾರೆ. ಯಾಕೆಂದರೆ ಮನೆಗಳೊಳಗೆ ನೀರು ನುಗ್ಗಿದರೆ ಹೇಗಿರೋಕ್ಕಾಗತ್ತವರು? ಗಂಜಿ ಕೇಂದ್ರಗಳಿಗೆ ಬಂದವರು ಕೂಡ ಆಮೇಲೆ ಎಲ್ಲೋ ಹೇಗೋ ಮಾಡಿಕೊಂಡು ತಮ್ಮ ಸಂಬಂಧಿಗಳ ಊರಿಗೆ ಹೊರಟೋಗಿದ್ದಾರೆ.
ತುಂಬ ಕಡೆ ಏನೋ ನಾವು ಡ್ರೋನ್ ಕ್ಯಾಮ್ರಾದಲ್ಲಿ ಕೂಡ ನಾವು ನೋಡ್ಬೋದು ಮಡಿಕೇರಿನಲ್ಲಿ ಕೊಡಗಿನ ಬಹುತೇಕ ಜಲಾವೃತ ಆಗಿದೆ. ಸಿ ಲುಕ್ ಅಟ್ ದಿಸ್ ಸೀನ್, ಇದು ಯಾವುದೋ ಯಾವುದೋ ರಾಜ್ಯದ ದೃಶ್ಯ ಅಲ್ಲ. ಮಡಿಕೇರಿಯ ಸುತ್ತ ಹೀಗೆ ನೀರು ನಿಂತ್ಕೊಂಡಿದೆ ಅಂತಂದರೆ ಇದು ಯಾವ ಕಾಲಕ್ಕೆ ಖಾಲಿಯಾಗಬೇಕು? ಫಾರ್ಚುನೇಟ್ಲಿ ಮಳೆ ನಿಂತಿದೆ ಈಗ, ಹಾಗಾಗಿ ಅದೊಂದು ಅದೃಷ್ಟ. ಮಳೆ ನಿಂತಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ಪರಿಹಾರ ಕಾರ್ಯ ಮಾಡೋಕ್ಕೆ ಆಗತ್ತೇನೋ, ಇವತ್ತು ನಾಳೆಯಲ್ಲಿ ನೀರು ಕಮ್ಮಿ ಆಗತ್ತೇನೋ ಅನ್ನೋ ನಿರೀಕ್ಷೆ ಇದೆ. ಇದುವರೆಗೆ ಹಾನಿ ನಮಗೆ ಅಫೀಷಿಯಲ್ ಫಿಗರ್ಸ್ನ ನೋಡಿದರೆ 6 ಜನ ಸತ್ತಿದ್ದಾರೆ, 845 ಮನೆಗಳಿಗೆ ಹಾನಿಯಾಗಿದೆ. ಅಂದರೆ 845 ಕುಟುಂಬಗಳು ಮತ್ತೆ ತಮ್ಮ ಬದುಕನ್ನು ಹೊಸದಾಗಿ ಕಟ್ಕೋಬೇಕು. ಈಗ ಮಡಿಕೇರಿ ಡ್ರೋನ್ನಲ್ಲಿ ತೆಗೆದಂಥ ಮಡಿಕೇರಿ ದೃಶ್ಯಗಳನ್ನು ನೋಡ್ತಾ ಇದ್ದೀರಿ. ಐ ಆಮ್ ಟಾಕಿಂಗ್ ಅಬೌಟ್ ದಿ ರಿಯಲ್ ಏನು ಲಾಸಸ್. 58 ಸೇತುವೆಗಳು ಬಿದ್ದಿವೆ, 58 ಸೇತುವೆಗಳಿಗೆ ಹಾನಿಯಾಗಿದೆ, 243 ಸರ್ಕಾರಿ ಕಟ್ಟಡಗಳಿಗೆ ಹಾನಿಯಾಗಿದೆ, 3006 ಕರೆಂಟ್ ಕಂಬ ಇತ್ಯಾದಿ ಬಿದ್ದು ಹೋಗಿದೆ, ಟ್ರಾನ್ಸ್ಫಾರ್ಮರ್ಗಳಿಗೆ ಹಾನಿಯಾಗಿದೆ, 17 ನಿರಾಶ್ರಿತರ ಕೇಂದ್ರಗಳನ್ನು ಸ್ಥಾಪನೆ ಮಾಡಿದ್ದಾರೆ. 573 ಜನರಿಗೆ ಅಲ್ಲಿ ಆಶ್ರಯ ಸಿಕ್ಕಿದೆ. ಈ 573 ಜನರ ಪೈಕಿ ಶಾಲೆಯಲ್ಲಿ ಸಿಗಾಕ್ಕೊಂಡಿರೋ 200 ಜನ ಕೂಡ ಇದ್ದಾರೆ. ಇಟ್ ಇಸ್ ಏನೋ ತುಂಬ ಅಗಾಧ. ಉತ್ತರಾಖಂಡಲ್ಲಾದ ಥರದ್ದು ಅಲ್ಲದೆ ಹೋದರೂ ಕೂಡ ನಮ್ಮ ಮನೆಯ ಪಕ್ಕದಲ್ಲಿ ಇಷ್ಟೊಂದು ಕನ್ನಡ ಕುಟುಂಬಗಳು ಹೀಗೆ ಬೀದಿಗೆ ಬಿದ್ದಿವೆಯಲ್ಲ, ವಿ ಹ್ಯಾವ್ ಟು ಬಿ ಎಂಪಥೆಟಿಕ್ ಟುವರ್ಡ್ಸ್ ದೆಮ್. ಹೌ ಡು ವಿ ಹೆಲ್ಪ್ ದೆಮ್ ಅನ್ನೋದೇ ನಮ್ಮ ಚಾನಲ್ನ ಕಾಳಜಿಯಾಗಿತ್ತು. ಬೆಳಗ್ಗೆಯಿಂದ ನಾವು ವಾಜಪೇಯಿಯವರ ಏನು ಅಂತಿಮ ಯಾತ್ರೆಯ ಕಾರ್ಯಕ್ರಮ ನಡೀತಾ ಇತ್ತು. ಅದರ ಮಧ್ಯದಲ್ಲೇ ನಾವು ಮಳೆಯ ಅನಾಹುತದ ದೃಶ್ಯಗಳನ್ನು ಕೂಡ ನಾವು ತೋರಿಸ್ತಾ ಇದ್ವಿ. ನಾನು ಏನು ಶಿವಮೊಗ್ಗದಲ್ಲೂ ಹಾನಿಯಾಗಿದೆ. ಶಿವಮೊಗ್ಗದಲ್ಲಿ ಇದು ಮಡಿಕೇರಿ ನೋಡ್ತಾ ಇದ್ದೀವಿ, ಕೊಡಗದು. ಶಿವಮೊಗ್ಗದಲ್ಲಿ 4,777 ಹೆಕ್ಟೇರ್ ಕೃಷಿ ಜಮೀನಿಗೆ ಹಾನಿಯಾಗಿದೆ, 3,775 ಹೆಕ್ಟೇರ್ ತೋಟಗಾರಿಕಾ ಬೆಳೆಗೆ ಹಾನಿಯಾಗಿದೆ. ಈ ಥರ ಇದು ದೇರ್ ಇಸ್ ಎ ಕಾಂಟ್ರಾಸ್ಟ್ ಹಿಯರ್. ಹೀಗೆ ಇಲ್ಲಿ ಒಂದಿಷ್ಟು ಅತಿವೃಷ್ಟಿಯಾಗಿದೆ. ಶಿವಮೊಗ್ಗ, ಚಿಕ್ಕಮಗಳೂರು, ಮಡಿಕೇರಿ, ಮೈಸೂರು, ಮಂಡ್ಯ, ಮಂಗಳೂರು, ಉಡುಪಿ ಇಲ್ಲೆಲ್ಲ ಅತಿವೃಷ್ಟಿಯಾಗಿದ್ದರೆ ಇನ್ನೊಂದು ಭಾಗ ಇದೆ, ಕರ್ನಾಟಕದ ಇನ್ನೊಂದು ಭಾಗ, ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ವೇನೋ ಅನ್ನೋ ಹಾಗೆ ಉತ್ತರ ಕರ್ನಾಟಕದ ಅನೇಕ ಜಿಲ್ಲೆಗಳಲ್ಲಿ ಏನೋ ಅತಿವೃಷ್ಟಿಯಾಗಿದೆ. ಬಟ್ ನಾನು ಆವಾಗಲೇ ಹೇಳ್ತಿದ್ದಾಗೆ ಕೊಡಗು ಮಳೆಗೆ ಹೊಸದಲ್ಲ. ಆದರೆ ಈ ಥರ ಪ್ರವಾಹ ಮತ್ತು ಲ್ಯಾಂಡ್ ಸ್ಲೈಡ್, ವೈ ಇಸ್ ಇಟ್ ಹ್ಯಾಪನಿಂಗ್, ಲ್ಯಾಂಡ್ ಸ್ಲೈಡ್ ಯಾಕೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾತಾಡಲಿಕ್ಕೆ ಈಗ ನೈಸರ್ಗಿಕ ವಿಕೋಪ ನಿರ್ವಹಣಾ ಸಂಸ್ಥೆಯ ನಿರ್ದೇಶಕರಾದ ಶ್ರೀನಿವಾಸ್ ಅವರು ನನ್ನ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಶ್ರೀನಿವಾಸ್ ಅವರೇ ನಮಸ್ಕಾರ. ಯಾಕೆ ಮಳೆಗೆ ಹೊಸದಲ್ಲ ಕೊಡಗು, ಆದರೆ ಯಾಕೆ ಇಂಥ ಅನಾಹುತ ಆಗ್ತಿದೆ ಇವತ್ತು? ನಮಗೆ ಇವತ್ತಿನ ಮಳೆಗೂ ಮೊದಲು ಬಂದಿದ್ದಂತ ಮಳೆಗಳು ನೋಡಿದಾಗ ಈ ವರ್ಷ ನಮಗೆ ಜೂನ್ ಇಂದ ಈ ಕಡೆಯಿಂದ ಸುರಿದಿರ್ತಕ್ಕಂಥ ಮಳೆ ನೋಡಿದ್ರೆ ಸಾಕಷ್ಟು ಹೆಚ್ಚಾಗಿದೆ. ಅದು ಒಂದಾದ್ರೆ ಮಳೆ, ಇನ್ನೊಂದು ಕಡೆ ನಾವು ಏನು ನೀವು ಹೇಳ್ತಿದ್ರಲ್ಲ ಲ್ಯಾಂಡ್ ಸ್ಲೈಡ್ಸ್ ಅಂತ, ಅದನ್ನ ನೋಡಿದಾಗ ನಾವು ಲ್ಯಾಂಡ್ ಸ್ಲೈಡ್ಸ್ ಆಗ್ತಾ ಇರೋದು ನಾವು ಎಲ್ಲೆಲ್ಲಿ ಡೆವಲಪ್ಮೆಂಟಲ್ ಆಕ್ಟಿವಿಟೀಸ್ ತಗೊಂಡಿದೀವಿ ಅಂತ ಕಡೆನೆ ಜಾಸ್ತಿ. ಅಂದ್ರೆ ರೋಡ್ಸ್ ಆಗಿರ್ಬೋದು, ಬಿಲ್ಡಿಂಗ್ ಕಟ್ಬಿಟ್ಟು ಕಟ್ ಮಾಡಿ ಬಿಲ್ಡಿಂಗ್ ಕಟ್ಟಿರ್ತಾರಲ್ಲ ಅಂತ ಕಡೆ ಆಗಿರ್ಬೋದು, ಇಂಥ ಕಡೆನೆ ಜಾಸ್ತಿ ಆಗ್ತಿದೆ. ಗುಡ್ಡಗಳನ್ನ ಕಟ್ ಮಾಡಿ ಕಡಿದು ಮನೆ ಕಟ್ಕೊಂಡಿರ್ತಾರೆ. ಹೌದು, ಮನೆ ಕಟ್ಕೊಂಡಿರ್ತಾರೆ. ಅದೇ ತರ ರೋಡ್ ಸಹ ಮಾಡ್ಬೇಕಾದ್ರೆ ಅದು ನಮ್ಗೆ ರೋಡ್ ಮಾಡ್ಬೇಕಾದ್ರೆ 45 ಡಿಗ್ರಿ ಒಂದು ಸ್ಲೋಪ್ ಬಿಡಬೇಕು ಒಂದ್ ಕಡೆ. ಇವಾಗ ಏನಾಗ್ತದೆ, ರೋಡ್ ಎಕ್ಸ್ಟೆನ್ಷನ್ ಆದಂಗೆಲ್ಲ ಆ ಸ್ಲೋಪ್ ನ ಕಟ್ ಮಾಡ್ಕೊಂತ ಹೋಗ್ತಾರೆ. ಸೊ ಇದು ನಾವಾಗಿ ಮಾಡ್ಕೊಂಡಿರ್ತಕ್ಕಂತ ಒಂದು ಇದು ಟೆಕ್ನಿಕಲ್ ಫಾಲ್ಟ್. ಇದರಿಂದ ನಮ್ಗೆ ಲ್ಯಾಂಡ್ ಸ್ಲೈಡ್ಸ್ ಜಾಸ್ತಿ ಆಗ್ತಾ ಇದಾವೆ. ಇನ್ನು ಮುಂದೆ ಬರ್ತಾ ಇದು ರೋಡ್ ದೊಡ್ಡದ್ ಮಾಡ್ಬೇಕಂದ್ರೆ ಜಾಗ ಸಿಗೋದಿಲ್ಲ ಅಂತ ಹೇಳ್ಬಿಟ್ಟು ಸೀದಾ ಒಳಗ ಹೋಗ್ಬಿಡ್ತಾರೆ. ಸೊ ಅಲ್ಲಿ ಟೋ ಏರಿಯಾ ಅಂತ ಕರಿತೀವಿ ಟೆಕ್ನಿಕಲ್ ಆಗಿ. ನೀವು ಈ ಬೆಟ್ ನಿಂತ್ಕೊಳಕ್ಕೆ ಬೆಟ್ ಇರ್ತದಲ್ಲ ಆತರ, ಆ ಬೆಟ್ ನ ರಿಮೂವ್ ಮಾಡಿದ್ರೆ ಸಪೋರ್ಟ್ ಸಿಗೋದಿಲ್ಲ, ಆಟೋಮೆಟಿಕ್ ಆಗಿ ಬರ್ತದೆ, ಕೆಳಗೆ ಬಿದ್ದು ಹೋಗ್ತದೆ. ಈ ಲ್ಯಾಂಡ್ ಸ್ಲೈಡ್ ಒಂದು ನಾವೇ ಮಾಡಿಕೊಂಡಿರೋದು, ಏನೋ ನಾವೇ ತಂದುಕೊಂಡ ಅಪಾಯ ಇದು. ಬಟ್ ಈಸ್ ದೇರ್ ಏನೋ ಸಮ್ ಅದರ್ ರೀಸನ್ ಆಲ್ಸೋ, ನ್ಯಾಚುರಲ್ ರೀಸನ್ ಕೂಡ ಏನಾದ್ರು ಇದೆಯಾ ಈ ತರ ಲ್ಯಾಂಡ್ ಸ್ಲೈಡ್ ಆಗೋದಕ್ಕೆ? ಪ್ರವಾಹ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್, ವರ್ಷದ ಅರ್ಧ ವರ್ಷ ಮಳೆಯಲ್ಲೇ ಇರುವಂತ ಒಂದು ಪ್ರದೇಶದಲ್ಲಿ ಈ ತರದ ಒಂದು ನೋಡ. ಅಫ್ಕೋರ್ಸ್ ಏನೋ ಇಟ್ಸ್ ಬೀನ್ ಎಕ್ಸೆಸಿವ್ ರೈನ್ಸ್. ಈಗ ಲಾಸ್ಟ್ ಒಂದು 2 ತಿಂಗಳಲ್ಲೇ ಒಂದು ಇಡೀ ವರ್ಷದ ಮಳೆ ಆಗಿದೆ ಅಂತ ನಾನು ಕೇಳ್ತಾ ಇದ್ದೀನಿ. ಹೆಚ್ಚು ಕಡಿಮೆ ಒಂದು 180-200 ಇಂಚಿನಷ್ಟು ಮಳೆ ಆಗಿಬಿಟ್ಟಿದೆ ಅಂತ ಹೇಳಿ.
ಸೊ ಅಗಾಧವಾದ ಮಳೆ. ಬಟ್ ಸ್ಟಿಲ್ ಈ ತರದ ಒಂದು ವಿಕೋಪ ಆಗಬೇಕು ಅಂತಂದ್ರೆ ದೇರ್ ಕುಡ್ ಬಿ ಎ ನ್ಯಾಚುರಲ್ ರೀಸನ್ ಆಲ್ಸೋ. ಇದೇ ಹೇಳಿದ್ ನಾನು, ನ್ಯಾಚುರಲ್ ರೀಸನ್ ಸಣ್ಣಕ್ಕೆ ನ್ಯಾಚುರಲ್ ಆಗಿ ಇರುವಂತ ಸ್ಲೋಪ್ ಅಲ್ಲಿ ಎಲ್ಲಿ ಕುಸ್ತಿಲ್ಲ ಅಲ್ಲ, ಮರಗಳು ಇದ್ದಿದ್ರೆ ಬಹುಶಃ ಇದನ್ನ ಅವಾಯ್ಡ್ ಮಾಡಬಹುದು. ದಟ್ ಇಸ್ ಆಲ್ಸೋ ಒನ್ ಆಫ್ ದಿ ರೀಸನ್. ನಾನು ಇನ್ನೊಂದು ಹೇಳ್ಬೇಕಂತ ಇರೋದಂದ್ರೆ, ಮರಗಳಿದ್ದಾಗ ಇಟ್ ಆಕ್ಟ್ಸ್ ಆಸ್ ಎ ಬೈಂಡಿಂಗ್ ಮಟೀರಿಯಲ್. ಎಕ್ಸಾಕ್ಟ್ಲಿ. ಸೊ ರೂಟ್ಸ್ ಡೀಪ್ನಿಂಗ್ ರೂಟ್ಸ್ ಆಗಿ ಅದೇ ತರ ಮಣ್ಣು ಇರ್ತಾ ಇತ್ತು. ಇವಾಗ ನಾವು ಯಾವಾಗ ಇದು ಇದೇ ರೀಸನ್ ಇವಾಗ ಹೇಳಿದಲ್ಲ, ಇವಾಗ ರೋಡ್ ಎಕ್ಸ್ಟೆಂಡ್ ಮಾಡಕ್ ಹೋಗ್ಬಿಟ್ಟು ಅಲ್ಲಿರ್ತಕ್ಕಂತ ವೆಜಿಟೇಷನ್ ಎಲ್ಲ ರಿಮೂವ್ ಆಗ್ಬಿಡ್ತೀವಿ ನಾವು. ಇಸ್ ಆಲ್ಸೋ ಒನ್ ಆಫ್ ದಿ ರೀಸನ್ ಫಾರ್ ದಿ ಲ್ಯಾಂಡ್ ಸ್ಲೈಡ್. ಹೌ ಆರ್ ಯು ಮ್ಯಾನೇಜಿಂಗ್ ದಿ ಸಿಚುಯೇಷನ್? ನಾವು ಇಲ್ಲ, ಈಗ ನಾವು ನೋಡಿ, ನಾನು ಈಗ ಬೆಳಿಗ್ಗೆ 9 ಗಂಟೆಯಿಂದ ಶುರು ಮಾಡಿದ್ರು, ಈಗ ನಾನು ಸೆಕ್ರೆಟರಿಯೇಟ್ ಇಂದ ಹೊರಗಡೆ ಬರ್ತಾ ಇದ್ದೀನಿ. ಎಂಟೈರ್ ಟೀಮ್ ಕೋಆರ್ಡಿನೇಟ್ ಮಾಡ್ತಾ ಇದೀವಿ. ಸುಮಾರು 400-500 ಜನ ವರ್ಕ್ ಮಾಡ್ತಿದ್ದಾರೆ ಡಿಫ್ರೆಂಟ್ ಟೀಮ್ಸ್ ಇಂದ. ಸೊ ಸುಮಾರು 1,000 ಜನನ್ನ ರಕ್ಷಣೆ ಮಾಡಿದ್ದಾರೆ. ಅಲ್ಲಿ ಒಂದು ಒಂದು ಶಾಲೆಯಲ್ಲಿ 200 ಜನ, ಒಂದು ಶಾಲೆಯಲ್ಲಿ ಒಂದು ಪರಿಹಾರ ಕೇಂದ್ರ ಮಾಡಿಬಿಟ್ಟು 200 ಜನನ ಇಟ್ಟಿದ್ರಿ. ಅಲ್ಲಿ ಈಗ ಲ್ಯಾಂಡ್ ಸ್ಲೈಡ್ ಆಗಿರೋದ್ರಿಂದ ಆ ಶಾಲೆನ ತಲುಪಕ್ ಆಗ್ತಾ ಇಲ್ಲ. ಸೊ ಎವ್ರಿ ಒನ್ ಇಸ್ ಲಾಕ್ಡ್ ಅಪ್ ದೇರ್ ಅಂತ ಹೇಳಿ, ಇನ್ಕ್ಲೂಡಿಂಗ್ ರಿಲೀಫ್ ಸ್ಪೆಷಲೈಸ್ಡ್ ಟೀಮ್ ನ ನಾವು ಕಳಿಸ್ತಾ ಇದೀವಿ ಆರ್ಮಿನ. ಸೊ ಇವಾಗ ಒಂದು ಟೀಮ್ ಹೋಗಿದೆ, ಇವತ್ತು ಸಾಯಂಕಾಲ 4 ಗಂಟೆಗೆ ಒಂದು ಟೀಮ್ ಇಲ್ಲಿಂದ ಹೊರಟಿದೆ, ಈಗಾಗಲೇ ಮೈಸೂರು ಹತ್ತತ್ರ ಇದೆ. ಅದು ಎಂಇಜಿ ಟೀಮ್, ಇಂಜಿನಿಯರಿಂಗ್ ಟೀಮು. ಸೊ ದೇ ಆರ್ ಎಕ್ಸ್ಪರ್ಟ್ ಇನ್ ದಟ್ ಕನ್ಸ್ಟ್ರಕ್ಷನ್ ಇದ್ ಮಾಡಕ್ಕೆ ಅವ್ರು ಇದಾರೆ. ಬಟ್ ಇಫ್ ಯು ಕುಡ್ ಎಕ್ಸ್ಪ್ಲೈನ್ ಟು ಮೀ, ಆ ಪರಿಸರ ಹೇಗಿದೆ ಅಂತ. ಶಾಲೆ ಎಲ್ಲ ಕೆಳಗಡೆ ಇದೆ, ಮೇಲಿನ ರಸ್ತೆ ಸಂಪರ್ಕ ಕಟ್ ಆಗಿದೆ ಅಂತ ನಾನು ಕೇಳಿದ್ದೀನಿ. ಹೌ ಡು ಯು ರೀಚ್ ದೇರ್? ಅಲ್ಲ, ಅವರು ನಾ ಹೇಳಿದನಲ್ಲ, ಈ ಪ್ರಾಬ್ಲಮ್ ಇದ್ದೇ ಇರ್ತದೆ. ಈ ಪ್ರಾಬ್ಲಮ್ ಲ್ಯಾಂಡ್ ಸ್ಲೈಡ್ಸ್ ಏರಿಯಾದಲ್ಲಿ, ಫ್ಲಡ್ ಏರಿಯಾದಲ್ಲಿ ಇದ್ದೇ ಇರ್ತದೆ. ದೇ ವಿಲ್ ಟೇಕ್ ದೇರ್ ಇದು, ಅವರು ಟೆಕ್ನಾಲಜಿ ಯುಟಿಲೈಸ್ ಮಾಡಿ ಡೆಫಿನೆಟ್ ಆಗಿ ಅವರು ರೀಚ್ ಆಗ್ತಾರೆ. ಹೆಲಿಕಾಪ್ಟರ್ ಏನಾದ್ರು ಬಳಸ್ತಾ ಇದೀರಾ? ಇಲ್ಲ, ಹೆಲಿಕಾಪ್ಟರ್ ಹೋಗಿ 2 ಹೋಗಿ ಬೆಳಿಗ್ಗೆ ಈ ಮೈಸೂರು ವಾಪಸ್ ಬಂತು. ಯಾಕೆ? ಯಾಕಂದ್ರೆ ವೆದರ್ ಕಂಡೀಷನ್, ಪ್ಲಸ್ ಅಲ್ಲಿ ಗಾಳಿ ವೇಗ ಬಹಳ ಜಾಸ್ತಿ ಇದೆ. ಗಾಳಿ ವೇಗ 24-25 ರಿಂದ 30 ಕಿಲೋಮೀಟರ್ ವರೆಗೂ ಗಾಳಿ ವೇಗ ಇರೋದ್ರಿಂದ ಲ್ಯಾಂಡ್ ಆಗ್ಲಿಕ್ಕೆ ಆಗ್ತಾ ಇಲ್ಲ ಹೆಲಿಕಾಪ್ಟರ್. ಅದು ಈಗ ಮೈಸೂರಲ್ಲಿ ಇದೆ, ನಾಳೆ ಬೆಳಿಗ್ಗೆ 6 ಗಂಟೆಗೆನೆ ಶುರು ಮಾಡ್ತೀವಿ. ನಾವು ನಮ್ಮ ಮುನ್ಸೂಚನೆ ಪ್ರಕಾರ ಸ್ವಲ್ಪ ಮಳೆ ತೀವ್ರತೆ ನಿನ್ನೆ ಇತ್ತಲ್ಲ ಅಷ್ಟಿಲ್ಲ, ಇವತ್ತು ಮಳೆ ನಿಂತಿದೆ. ಮಳೆ ನಿಂತಿಲ್ಲ, ಇನ್ನು ಹೊಡಿತಾ ಇರ್ತದೆ, ಆದ್ರೆ ತೀವ್ರತೆ ಕಡಿಮೆ ಆಗಿದೆ. ಬಟ್ ಈಗ ಸದ್ಯಕ್ಕೆ ನೀವು ನೋಡೋ ಪ್ರಕಾರ ಹೆಲಿಕಾಪ್ಟರ್ ಕಾರ್ಯಾಚರಣೆ ದೂರದ ಮಾತು. ನಾಳೆ ಟ್ರೈ ಮಾಡ್ತೀವಿ ಅಂತ ಹೇಳಿದಾರೆ, 6 ಗಂಟೆಗೆ ಅಲ್ಲೇ ಇದ್ದಾರೆ ಮೈಸೂರು ಏರ್ಪೋರ್ಟ್. ಎಂಇಜಿ ಏನೋ ಮೈಸೂರು ಇಂಜಿನಿಯರ್ಸ್ ಗ್ರೂಪ್, ಏನೋ ಆರ್ಮಿಯ ಒಂದು ವಿಭಾಗ, ಅವ್ರನ್ನ ಕರ್ಕೊಂಡೋಗಿ ಕಾರ್ಯಾಚರಣೆ ಮಾಡಬೇಕು ಅಂದ್ರೆ ಅವ್ರು ಎಲ್ಲಿಂದನೋ ಅಲ್ಲಿಗೆ ದಾರಿ ಮಾಡಿಕೊಂಡು ಹೋಗಿ ಆ 200 ಜನನ್ನು ಹೊರಗಡೆ ಕರ್ಕೊಂಡು ಬರಬೇಕು ಅಲ್ವಾ? ಸೊ ಇಟ್ಸ್ ಗೋಯಿಂಗ್ ಟು ಟೇಕ್ ಎ ಲಾಂಗ್ ಟೈಮ್. ರೋಡ್ಸ್ ಅಲ್ಲೆಲ್ಲ ಬ್ಲಾಕ್ ಆಗಿರೋದ್ರಿಂದ ಕರ್ಕೊಂಡ್ಬರೋದು ಬಹಳ ಕಷ್ಟ ಇದೆ. ಅವ್ರಿಗೆ ಈಗ ಅಲ್ಲಿ ಸಿಗಾಕೊಂಡಿದಾರೆ ಆ ಸ್ಕೂಲ್ ನಲ್ಲಿ 200 ಜನ, ಅವ್ರಿಗೆ ಊಟ ತಿಂಡಿ ವ್ಯವಸ್ಥೆ ಎಲ್ಲ ಏನು? ಎಲ್ಲ ವ್ಯವಸ್ಥೆ ಇದೆ, ಆ ವಿಚಾರದಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಅಲ್ಲ, ಹೇಗೆ ಮಾಡಿದಿರಿ ಅಂತ, ಅಲ್ಲಿಗೆ ತಲುಪಕ್ಕೆ ಸಾಧ್ಯ ಇಲ್ವಲ್ಲ? ಇಲ್ಲ, ಅಡ್ಮಿನಿಸ್ಟ್ರೇಷನ್ ದೇ ವಿಲ್ ಲುಕ್ ಆಫ್ಟರ್. ನಾನು ಇಲ್ಲಿ ಕೂತ್ಕೊಂಡು ನಾನು ಊಟ ನಾನು ಇಲ್ಲಿ ಸಪ್ಲೈ ಮಾಡ್ಲಿಕ್ಕಾಗಲ್ಲ. ಶ್ರೀನಿವಾಸ್ ಸರ್, ಹಾಗಲ್ಲ, ನೀವು ನೋಡಿ, ನೀವು ಇಲ್ಲಿ ಕೂತ್ಕೊಂಡು ಮ್ಯಾನೇಜ್ ಮಾಡಕ್ಕಾಗದ್ರು, ನೀವು ನಿರ್ದೇಶಕರಾಗಿರೋದ್ರಿಂದ ನಿಮ್ಮ ಹತ್ರ ಕೇಳಬೇಕಾಗುತ್ತೆ, ನೀವು ಏನು ಮಾಡ್ತಾ ಇದೀರಿ ಅಂತ ಹೇಳಿ. ಹೌ ಡು ಯು ರೀಚ್ ಔಟ್ ಫುಟ್ ದೆಮ್? ಅಲ್ಲ, ಅಡ್ಮಿನಿಸ್ಟ್ರೇಷನ್ ಹ್ಯಾಸ್ ಟೇಕನ್ ಕೇರ್ ಆಫ್ ದಟ್. ಸೊ ಅಡ್ಮಿನಿಸ್ಟ್ರೇಷನ್ ಕ್ಯಾನ್ ರೀಚ್ ದಿ ಪ್ಲೇಸ್? ಎಲ್ಲರೂ ಹೋಗಕ್ಕಾಗದಿದ್ರು ಎಷ್ಟು ಬೇಕೋ ಅಷ್ಟು ರೀಚ್ ಆಗ್ತಾ ಇದೆ. ಹಾ, ಯಾರಾದ್ರೂ ಬೇಕಂದ್ರೆ ಹೋಗಬಹುದು ಅಂತ ನೀವು ಹೇಳೋದು? ಅಲ್ಲ, ಬೇಕಂದ್ರೆ ಅಂತಲ್ಲ, ಟ್ರೈ ಹಾರ್ಡ್ ಫಾರ್ ರೀಚಿಂಗ್. ಅದೆಲ್ಲ ಮಾಡಿರ್ತಾರೆ. ಈಗಾಗಲೇ SDRF ಟೀಮ್ ಇದೆ ಅಲ್ಲಿ, NDRF ಟೀಮ್ ಇದೆ, ಇವೆಲ್ಲ ಟೀಮ್ಗಳು ದೇರ್ ಆಲ್ ಎಕ್ಸ್ಪರ್ಟ್ ಟೀಮ್ಸ್. ಎಕ್ಸ್ಪರ್ಟ್ ಟೀಮ್ಗಳಿದ್ದು ಯಾರೋ ಒಬ್ರು ಹೋಗಬಹುದು ಅಂದ್ರೆ, ನಾನು ಲಾಜಿಕಲ್ ಆಗಿ ಕೇಳ್ತಾ ಇದ್ದೀನಿ. ಸಿ, ಗ್ರಾವಿಟಿ ಆಫ್ ದಿ ಸಿಚುಯೇಷನ್, ಅಲ್ಲಿ ಗ್ರೌಂಡ್ ಅಲ್ಲಿ ಕೆಲಸ ಮಾಡೋರಿಗೆ ಗೊತ್ತಾಗುತ್ತೆ, ನಾ ಬೆಂಗಳೂರಿನಲ್ಲಿ ಕೂತ್ಕೊಂಡು ಗೊತ್ತಾಗಲ್ಲ. ಸೊ ವಾಟ್ ಐ ಆಮ್ ಟ್ರೈಂಗ್ ಟು ಅಂಡರ್ಸ್ಟ್ಯಾಂಡ್ ಆನ್ ಬಿಹಾಫ್ ಆಫ್ ಮೈ ವ್ಯೂವರ್ಸ್ ಈಸ್, ಒಂದು ಶಾಲೆ ಎಲ್ಲೋ ಇದೆ, ಅಲ್ಲಿಗೆ ತಲುಪೋ ದಾರಿಗಳೆಲ್ಲ ಮುಚ್ಚಿ ಹೋಗಿವೆ. ಅಲ್ಲಿ ಶಾಲೆನಲ್ಲಿ ಏನು 200 ಜನ ಇದ್ದಾರೆ, ಅಲ್ಲಿ ಊಟ ತಿಂಡಿ ಇದೆಯೆಲ್ಲ ಗೊತ್ತಿಲ್ಲ, ಊಟದ ಸಪ್ಲೈ ಆಗಬೇಕು, ಹೇಗಾಗತ್ತೆ ಅಂತ ನಾನು ಕೇಳ್ತಾ ಇದ್ದೀನಿ. ಅವ್ರು ಅಲ್ಲಿ ಅಡ್ಮಿನಿಸ್ಟ್ರೇಷನ್ಗೂ ಮತ್ತೆ ಅಲ್ಲಿರ್ತಕ್ಕಂಥ ಟೀಮ್ಗಳು ಏನಿದಾವೆ ಕೋಆರ್ಡಿನೇಟ್ ಮಾಡ್ತಾ ಇದ್ದಾರೆ. ಎಷ್ಟು ಮ್ಯಾಕ್ಸಿಮಮ್ ಅಲ್ಲಿಗೆ ತಲುಪಿಸ್ಬೇಕು ಅವ್ರು ಡೆಫಿನೆಟ್ ಆಗಿ ತಲುಪಿಸ್ತಾರೆ.
ಯಾರು ಊಟ ಊಟ ಇಲ್ದಲೇ ಯಾರು ಇಲ್ಲ. ಇನ್ನು 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 ಎಷ್ಟು ದಿನ ಆಗಬಹುದು ಶ್ರೀನಿವಾಸ ಅವರೇ ಕಾರ್ಯಾಚರಣೆ? ಈಗ ನೋಡಿ ಮಳೆ ಕಡಿಮೆ ಆಗ್ಬೇಕು. ಸೊ ಇವತ್ತು ಮಳೆ ಈಗಾಗಲೇ ಕಡಿಮೆ ಆಗಿದೆ, ಸ್ವಲ್ಪ ತೀವ್ರತೆ ಕಡಿಮೆ ಆಗಿದೆ. ನಿನ್ನೆ ಇಷ್ಟೊತ್ತಿಗೆ 40 ಮಿಲಿಮೀಟರ್ ಸರಾಸರಿ ಮಳೆ ಇತ್ತು, ಇವತ್ತು 12 ಮಿಲಿಮೀಟರ್ ಮಾತ್ರ ಆಗಿದೆ ಇಲ್ಲಿವರೆಗೂ. ನಾಳೆ ಬೆಳಿಗ್ಗೆವರೆಗೂ ನೋಡಿದ್ರೆ ಸ್ವಲ್ಪ ತೀವ್ರತೆ ಕಡಿಮೆ ಆಗುವ ಸಾಧ್ಯತೆಗಳಿದೆ. ಒಂದು ಸಲ ಅದೇನಾಗಿದೆ ಅಂದ್ರೆ ಮಳೆ ಜೊತೆಗೆ ನಮ್ಗೆ ಆರಂಗಿಯಿಂದ ಇನ್ಫ್ಲೋ ಅಲ್ಲ ಔಟ್ಫ್ಲೋ ಜಾಸ್ತಿ ಬಿಟ್ಟಿದ್ದಾರೆ. ಅದರಿಂದ ದೊಡ್ಡ ಪ್ರಾಬ್ಲಮ್ ಆಗ್ತಿರೋದು ಇದೆ ನಮ್ಗೆ. ಅದರಿಂದ ಸ್ವಲ್ಪ ಮಳೆ ಕಡಿಮೆ ಆದ ತಕ್ಷಣ ಇನ್ಫ್ಲೋಸ್ ಕಡಿಮೆ ಆಗ್ತದೆ. ಸ್ವಲ್ಪ ನಾಳೆ ಅಷ್ಟೊತ್ತಿಗೆ ನನ್ಗೆ ನಾಳೆ ಸಾಯಂಕಾಲದ ಅಷ್ಟೊತ್ತಿಗೆ ಎಲ್ಲ ಸ್ವಲ್ಪ ಒಂದು ಸಿಚುಯೇಷನ್ ಒಂದು ಕಂಡೀಷನ್ ಒಂದು ಇದಕ್ಕೆ ಬರಬಹುದು, ಒಂದು ಕಂಟ್ರೋಲ್ ಬರಬಹುದು ಅಂತ. ಹೌದು ಹೌದು, ಹೋಪ್ ಸೋ ಶ್ರೀನಿವಾಸ. ಥ್ಯಾಂಕ್ ಯು ಸೋ ಮಚ್ ಅಂಡ್ ಆಲ್ ದ ಬೆಸ್ಟ್. ದಯವಿಟ್ಟು ಎಲ್ರನ್ನು ಏನೋ ಅಲ್ಲಿಂದ ಹೊರಗೆ ಕರ್ಕೊಂಡು ಬಂದ ನಂತರ, ಸುರಕ್ಷಿತವಾಗಿ ಕರ್ಕೊಂಡು ಬಂದ ನಂತರ ಮತ್ತೆ ನಮಗೆ ಫೋನಿಗೆ ಸಿಗ್ತೀರಿ ಅಂತ ಅಂದ್ಕೊಂಡಿದ್ದೀನಿ. ಆಲ್ ದ ಬೆಸ್ಟ್ ಹೇಳ್ತಾ ನಿಮ್ಮನ್ನು ಬೀಳ್ಕೊಡ್ತೀನಿ. ಥ್ಯಾಂಕ್ ಯು. ಮಾತಾಡ್ತಾ ಒಂದು ವಿಚಾರ ನಾನು ಪ್ರಸ್ತಾಪ ಮಾಡಿದೆ, ನ್ಯಾಚುರಲ್ ರೀಸನ್ಗಳು ಏನಾದರೂ ಇದೆಯಾ ಅಂಥೇಳಿ. ಗಾಬರಿ ಆಗಿಬಿಡುತ್ತೆ. ನನ್ನ ಹತ್ರ ಒಂದಿಷ್ಟು ಸ್ಟ್ಯಾಟಿಸ್ಟಿಕ್ಸ್ ಇದೆ. ಕೊಡಗಿನಲ್ಲಿ ಏನಾಗ್ತಾ ಇದೆ, ಇವತ್ತಿನ ಈ ಎಲ್ಲ ಅನಾಹುತಗಳಿಗೆ ಮೂಲ ಎಲ್ಲಿದೆ ಅನ್ನೋದ್ರದ್ದು ಒಂದಿಷ್ಟು ಅಂಶಗಳಿವೆ ನನ್ನ ಹತ್ರ. ಶಾಕಿಂಗ್ ಡೀಟೇಲ್ಸ್, ಯಾಕೆ ಇವತ್ತು ಈ ಥರದ ಅನಾಹುತ ಆಗ್ತಿದೆ ಅನ್ನೋದ್ರ ಕಾರಣ ಹುಡುಕೊಂಡು ಹೋದಾಗ ನಾವು ತಲುಪೋದು ಈ ಡೀಟೇಲ್ಸ್ಗಳ ಹತ್ರ. ಸಿ, ಕೇರಳದಲ್ಲಿ ಪ್ರವಾಹ ಆಗಿದೆ. ಏನೋ 25 ವರ್ಷಗಳಿಂದ ಒಂದು ಡ್ಯಾಮನ್ನು ಗೇಟ್ಗಳನ್ನೇ ಓಪನ್ ಮಾಡಿರಲ್ಲ. ಇಡುಕ್ಕಿ ಡ್ಯಾಮ್ ತುಂಬ ಹೋಗಿದೆ. 2402 ಅಡಿ ಅದರದ ಗರಿಷ್ಠ ಮಿತಿ 2400 ಅಡಿ ತಲುಪಿತು. ಮೊತ್ತ ಮೊದಲ ಬಾರಿಗೆ ಏನೋ ಗೇಟ್ ಓಪನ್ ಮಾಡಿದರು, ಪ್ರವಾಹ ಆಯಿತು. ಯಾಕೆ? 58,000 ಹೆಕ್ಟೇರ್ ಅರಣ್ಯ ನಾಶ ಆಗಿದೆ ಅಲ್ಲಿ. ಹಾರಂಗಿ ಭರ್ತಿಯಾಯಿತು, ಕಾವೇರಿ ಭರ್ತಿಯಾಯಿತು. ಕೊಡಗಿನಲ್ಲಿ 10,600 ಹೆಕ್ಟೇರ್ ಅರಣ್ಯ ನಾಶ ಆಗಿದೆ. ಐ ಆಮ್ ಟ್ರೈಂಗ್ ಟು ಡ್ರಾ ಎ ಕಂಪ್ಯಾರಿಸನ್ ಬಿಟ್ವೀನ್ ಇಡುಕ್ಕಿ ಆ್ಯಂಡ್ ಕೊಡಗು ವಿಶೇಷವಾಗಿ. ಯಾಕೆ ಅಂತಂದರೆ, ಜಸ್ಟ್ ಲುಕ್ ಅಟ್ ದೋಸ್ ಫಿಗರ್ಸ್. 58,000 ಹೆಕ್ಟೇರ್ ಅರಣ್ಯ ನಾಶ ಇಡುಕ್ಕಿನಲ್ಲಿ, ಕೊಡಗಿನಲ್ಲಿ 10,600 ಹೆಕ್ಟೇರ್ ಅರಣ್ಯ ನಾಶ. 40 ವರ್ಷಗಳಲ್ಲಿ ಕೊಡಗಿನಲ್ಲಿರೋ ಅರಣ್ಯದ ಪ್ರಮಾಣ 86%ಇಂದ 16%ಗೆ ಇಳಿದಿದೆ. ಪ್ರತಿ ವರ್ಷ ಏನೋ ಒಟ್ಟಾರೆ 102 ಸ್ಕ್ವೇರ್ ಕಿಲೋಮೀಟರ್ ಅರಣ್ಯ ನಾಶ ಆಗಿದೆ. ಎರಡು ವರ್ಷದಲ್ಲಿ 102 ಸ್ಕ್ವೇರ್ ಕಿಲೋಮೀಟರ್, 40 ವರ್ಷದಲ್ಲಿ 86%ಇಂದ 16%ಗೆ ಇಳಿದಿದೆ ಕೊಡಗಿನ ಗ್ರೀನ್ ಕವರ್. 86% ಕಾಡಿತ್ತು ಕೊಡಗಿನಲ್ಲಿ 1970ನಲ್ಲಿ, ಇವತ್ತು 2018ನಲ್ಲಿ 16%ಗೆ ಇಳಿದಿದೆ. 2 ವರ್ಷದಲ್ಲೇ 162 ಅಂತ ಅಲ್ಲಿ ತಪ್ಪಾಗಿದೆ, 102 ಸ್ಕ್ವೇರ್ ಕಿಲೋಮೀಟರ್ ಅರಣ್ಯ ನಾಶ ಆಗಿದೆ. ಪ್ರತಿ ವರ್ಷ ಸುಮಾರು 20-26 ಚದರ ಕಿಲೋಮೀಟರ್ ಅರಣ್ಯ ನಾಶ ಆಗ್ತಾ ಇದೆ. 10 ವರ್ಷದಲ್ಲಿ 7,358 ಏನೋ ಎಕರೆ ಅರಣ್ಯ ಪ್ರದೇಶ ಅತಿಕ್ರಮಣ ಆಗಿದೆ. ಯಾತಕ್ಕೆ? ವಸತಿಗೆ, ಕೃಷಿಗೆ, ಸಮುದಾಯ ಕೆಲಸ ಕಾರ್ಯಗಳಿಗೆ ಇತ್ಯಾದಿಗಳಿಗೆ. ಅತಿಕ್ರಮಿತ ಪ್ರದೇಶದಲ್ಲಿ 3,728 ಕುಟುಂಬಗಳಿವೆ. ಸಿ, ವೈ ಐ ಆಮ್ ಸೇಯಿಂಗ್ ಆಲ್ ದೀಸ್, ಏನೋ ಕಾರಣ ಇದೆ. ಲೆಟ್ ಮಿ ನೌ ಲುಕ್ ಅಟ್ ಯಾಕೆ ಅರಣ್ಯ ನಾಶ ಆಗಿದೆ ಅನ್ನೋದು. ಅರಣ್ಯ ನಾಶಕ್ಕೆ ಮುಖ್ಯವಾದ ಕಾರಣಗಳು ಪ್ರವಾಸೋದ್ಯಮ, ಏನೋ ಬಹಳ ದೊಡ್ಡ ಕಾರಣ ಪ್ರವಾಸೋದ್ಯಮದ ದಾಹ, ವಾಣಿಜ್ಯ ಬೆಳೆಗಳ ಹೆಚ್ಚಳ, ಕಾನೂನು ಬಾಹಿರ ಟಿಂಬರ್ ದಂಧೆ, ಟಿಂಬರ್ ಮಾಫಿಯಾ ತುಂಬ ಚರ್ಚೆ ಮಾಡ್ತಾ ಇದ್ದೀವಿ ಒಂದು 5-6 ವರ್ಷಗಳ ಹಿಂದೆ, ಈಗ ಬಿಟ್ಬಿಟ್ಟಿದ್ದೀವಿ. ಕೊಡಗಿನಲ್ಲಿ ಸುಮಾರು 4,000 ಹೋಮ್ಸ್ಟೇಗಳಿವೆ. ಮೆಣಸು ಬೆಳೆಯೋರು ಸಹಜವಾಗಿ ದೊಡ್ಡದಾಗಿ ಬೆಳೆದಿರುತ್ತಲ್ಲ ಮರಗಳು, ಅವುಗಳನ್ನು ಕಟ್ ಮಾಡಿ ಸಿಲ್ವರ್ ಓಕ್ ಮರಗಳನ್ನು ಹಾಕ್ತಾರೆ. ವಿ ಡೋಂಟ್ ಗೋ ಡೀಪ್ ಇನ್ ಟು ದಿ ಅರ್ತ್. ಕೇರಳಕ್ಕೆ ಮೈಸೂರು ಕೊಡಗು ಮೂಲಕ ಒಂದು ಹೈ ಟೆನ್ಷನ್ ಏನೋ ಎಲೆಕ್ಟ್ರಿಸಿಟಿ ಸಪ್ಲೈ ಲೈನ್ ಎಳೆದಿದ್ದಾರೆ. ಆ ಹೈ ಟೆನ್ಷನ್ ಲೈನ್ ಎಳೆಯೋಕ್ಕೆ ಅಂಥೇಳಿ ಸುಮಾರು 56,000 ಮರಗಳ ನಾಶ ಆಗಿದೆ. ರೈಟ್, ಮಡಿಕೇರಿಯಲ್ಲಿ 6.68 ಎಕರೆ, ಕುಶಾಲನಗರದಲ್ಲಿ 13.8 ಎಕರೆ ಅರಣ್ಯ ಪ್ರದೇಶದಲ್ಲಿ ಹಾದು ಹೋಗಿದೆ ಈ ವಿದ್ಯುತ್ ಲೈನು. 56,000 ಮರಗಳ ನಾಶ ಆಗಿದೆ. ಇನ್ನೊಂದಿದೆ, ಮೈಸೂರು ಕುಶಾಲನಗರ ರೈಲ್ವೆ ಲೈನ್ನ ಮಡಿಕೇರಿವರೆಗೂ ವಿಸ್ತರಣೆ ಮಾಡಬೇಕು ಅಂಥೇಳಿ. ಅಕಸ್ಮಾತ್ ಹಾಗೇನಾದ್ರು ವಿಸ್ತರಣೆ ಆದರೆ ಇನ್ನೂ 2 ಲಕ್ಷ ಮರಗಳ ನಾಶ ಆಗುತ್ತೆ. ಮೈಸೂರು ತಲಚೇರಿ, ಕೇರಳದಲ್ಲಿರೋ ತಲಚೇರಿಗೆ ಒಂದು ರೈಲ್ವೆ ಮಾರ್ಗ ಆಗಬೇಕು ಅಂತ ಒಂದು ಪ್ರಪೋಸಲ್ಲಿದೆ. ಅದಾದರೆ ಮತ್ತೊಂದಿಷ್ಟು ಲಕ್ಷ ಮರಗಳು ನಾಶ ಆಗೋಗ್ತವೆ. ಇದೆಲ್ಲ ಕೇಂದ್ರದ ಅರಣ್ಯ ಸಚಿವಾಲಯದವರು ಕೊಟ್ಟಿರುವಂಥ ಇಂಡಿಯಾ ಸ್ಟೇಟ್ ಆಫ್ ಫಾರೆಸ್ಟ್ ರಿಪೋರ್ಟ್ 2017, ಹೋದ ವರ್ಷ ಬಂದ ರಿಪೋರ್ಟ್ ಇದು. ಇದು ಹೀಗೆ ಮುಂದುವರೆದ್ರೆ ಅರಣ್ಯ ನಾಶ ಇನ್ನು 2025 ಹೊತ್ತಿಗೆ ಇಡೀ ಕೊಡಗು ಅರಣ್ಯ ಮುಕ್ತ ಆಗಿಬಿಡುತ್ತೆ, ಬಾಲ್ಡ್ ಆಗೋಗುತ್ತೆ.
ಸಿ ಹೀಗೆ ಬಾಳ್ಡಾಗಿದ್ರು ಅಪಾಯ ಏನು? ಸಿ ಮಳೆ ಬರ್ತಿದ್ದಂಗೆ, ಈ ಥರದ ಮಳೆ ಬಂದಾಗ ಏನೋ ಮಣ್ಣಿನ ಸಮೇತ ಹರ್ಕೊಂಡು ಹೋಗುತ್ತೆ, ಜಲಾಶಯಗಳಲ್ಲಿ ಹೂಳು ತುಂಬಿಕೊಳ್ಳುತ್ತೆ, ಜಲಾಶಯಗಳಲ್ಲಿ ಹೂಳು ತುಂಬಿಕೊಳ್ತಿದ್ದಂಗೆ ಏನು ಡ್ಯಾಮ್ ಏನು ಭರ್ತಿಯಾಗೋ ವೇಗ ಜಾಸ್ತಿ ಆಗುತ್ತೆ, ಡ್ಯಾಮ್ ಭರ್ತಿಯಾಗುತ್ತೆ, ನೀರು ಹೊರಗೆ ಹರಿಯುತ್ತೆ, ಮತ್ತೆ ಲ್ಯಾಂಡ್ ಸ್ಲೈಡ್ಗಳಾಗ್ತವೆ. ಸಿ ಲ್ಯಾಂಡ್ ಸ್ಲೈಡ್ ಆಗೋದಕ್ಕೆ, ಡ್ಯಾಮ್ಗಳು ಬೇಗ ಭರ್ತಿ ಆಗೋದಕ್ಕೆ ಎಲ್ಲದಕ್ಕೂ ಅರಣ್ಯ ಕಾರಣ, ಅರಣ್ಯ ನಾಶ ಕಾರಣ. ನನ್ನ ಜೊತೆ ಈಗ ಇದ್ರ ಬಗ್ಗೆ ತುಂಬ ಕಾಳಜಿ ಇಟ್ಟುಕೊಂಡು 10 ವರ್ಷಗಳ ಹಿಂದೆಯೇ ಹೋರಾಟ ಶುರು ಮಾಡಿಕೊಂಡಿದ್ದಂಥ ಕೆ ಎಂ ಚಿನ್ನಪ್ಪ ಅವರು, ವೈಲ್ಡ್ ಲೈಫ್ ಫಸ್ಟ್ ಸಂಸ್ಥೆಯ ಅಧ್ಯಕ್ಷರು, ಫಾರೆಸ್ಟ್ ಎಕ್ಸ್ಪರ್ಟ್ ಚಿನ್ನಪ್ಪ ಅವರಿದ್ದಾರೆ. ಚಿನ್ನಪ್ಪ ಅವರೇ ನಮಸ್ಕಾರ. ನಮಸ್ಕಾರ. ಈ ಅರಣ್ಯ ನಾಶ ಟಿಂಬರ್ ಮಾಫಿಯಾ ಬಗ್ಗೆ ತಾವು ಧ್ವನಿ ಎತ್ತಿದ್ರಿ ಹಿಂದೆ, ಏನೂ ಆಗಿಲ್ಲ, ಕಾಡು ನಾಶ ಆಗ್ತಾನೆ ಇದೆ. 20-26 square kilometers ಪರ್ ಇಯರ್ ಅಂತ ಒಂದು ಕೇಂದ್ರ ಸರ್ಕಾರದ ವರದಿ ಇದೆ. ವಾಟ್ ಇಸ್ ದಿ ಸೀನ್ ಸರ್? ಅದರ ಪರಿಣಾಮವೇ ಇವತ್ತು ನಾವು ಅನುಭವಿಸ್ತಾ ಇರುವುದು. ಎಕ್ಸಾಕ್ಟ್ಲಿ, ನಾವು ಅವತ್ತು ಮಾತಾಡಿದಾಗ ನಮ್ಮನ್ನು ಡೋನಿ ಪರಿಸರವಾದಿಗಳು ಅಂತ ಹಣೆಬಟ್ಟೆ ಕಟ್ಟಿದ್ರು. ಅಲ್ಲಿಂದ ಕಮರ್ಷಿಯಲ್ ಅಂತ ನೀವೇ ಹೇಳಿದ್ರಿ, ಈ ಸುಂಕಿ ಒಂದು ಬಂತು ಕೊಡಗಿಗೆ. ಕರೆಕ್ಟ್. ಅದು ದೊಡ್ಡ ಮಹಾಮಾರಿ ರೋಗ. ಎಲ್ಲಾ ಇಳಿಜಾರು ಪ್ರದೇಶಗಳಲ್ಲಿ ಸುಂಕಿ ನಡಲಾಯ್ತು, ಅಲ್ಲಿಯ ಕಾಡೆಲ್ಲ ಹೋಯ್ತು. ಯಾಕಂದ್ರೆ ಕಾಡಿದ್ರೆ ಸುಂಕಿ ನಡಲಿಕ್ಕೆ ಆಗುದಿಲ್ಲ, ಇಡೀ ಕಾಡನ್ನು ಭರ್ತಿ ಮಾಡಿದ್ರು. ಕರೆಕ್ಟ್. ಮತ್ತೆ ಬೆಂಕಿ ಅನಾಹುತ ಅಷ್ಟಿಷ್ಟ ಅಲ್ಲ. ಇವತ್ತು ನೀವು ಬ್ರಹ್ಮಗಿರಿ ನೋಡಿ ಬನ್ನಿ, ಕಳೆದ ವರ್ಷ ಬೆಂಕಿ ಬಿದ್ದ ಕಡೆ ಬ್ರಹ್ಮಗಿರಿಯೇ ಜಾರಿ ಬಿದ್ದಿದೆ. ಇದನ್ನು ಯಾರಿಗೂ ಹೇಳಲಿಕ್ಕೆ ಆಗ್ತಾ ಇಲ್ಲ. ಯಾಕಂದ್ರೆ ಮರ ಇದ್ರೆ ಕಾಡನ್ನು ಇದು ಮಣ್ಣನ್ನು ಹಿಡಿದಿಟ್ಕೊಳ್ಳಿಕ್ಕೆ ಅದಕ್ಕೊಂದಕ್ಕೆ ಮಾತ್ರ ಶಕ್ತಿ ಇರುವುದು. ಆ ಮರ ಕಡಿದ ತಕ್ಷಣ ಆ ಮಣ್ಣಿನ ಸೌಕರ್ಯವನ್ನು ಯಾರು ತಡೆಗಟ್ಟಲಿಕ್ಕೆ ಸಾಧ್ಯ ಇಲ್ಲ. ಯಾರೊಬ್ರು ಇಂಜಿನಿಯರ್ ಹೇಳಿದ್ರು, ನೀವು ಏನು ಮಾಡಬೇಡಿ, KRS ನಲ್ಲಿ ಒಂದೊಂದು ಬಕೆಟ್ ಮಣ್ಣನ್ನು ತೆಗೀರಿ ಸಾಕು ಅಂತ. ಹೂಳು ತುಂಬಿದೆ, ಅಲ್ಲದೆ ನೀರು ತುಂಬಿಲ್ಲ ಅಲ್ಲಿ. ಹೌದು, ಹೂಳು ತುಂಬಿದೆ. ಜನಕ್ಕೆ ಎಷ್ಟು ನೀರು ಬೇಕು ಅಷ್ಟು ಸಿಗ್ತಾ ಇಲ್ಲ. ಕರೆಕ್ಟ್. ಇದಕ್ಕೆಲ್ಲ ಕಾರಣ ಕ್ಯಾಚ್ಮೆಂಟ್ ಏರಿಯಾನ ನಾವು ಹೇಗೆ ಬಳಸ್ಕೊಳ್ತಿದ್ದೇವೆ ಅಂತ. ಹಾಗಾಗಿ ಇದು ಈಗ ಶುರು ಅಷ್ಟೇ. ಇನ್ನು ಮುಂದಕ್ಕೆ ಇದನ್ನು ದೊಡ್ಡ ಪ್ರಮಾಣದಲ್ಲಿ ನಾವು ಕಾಣಬಹುದು. ನೆಕ್ಸ್ಟ್ ಜನರೇಷನ್ ಏನಾಗ್ತದೆ ಅಂತ ನಮ್ಗೆ ಹೇಳಲಿಕ್ಕೆ ಆಗುದಿಲ್ಲ. ಕರೆಕ್ಟ್. ಈಗ ಇದೊಂಥರ ನಾವು ಈಗ ನಾವು ಏನಾದ್ರೂ ಪಾಠ ಕಲಿತು ನಾವು ಇರುವ ಕಾಡನ್ನಾದ್ರೂ ಉಳಿಸಿಕೊಳ್ಳದಿದ್ರೆ ನಾವು ನೆಕ್ಸ್ಟ್ ಜನರೇಷನ್ ನಾವು ಏನ್ ಮಾತಾಡ್ಬೇಕಂತ ನನಗೆ ಗೊತ್ತಿಲ್ಲ. ಅವ್ರು ಕೇಳೋ ಪ್ರಶ್ನೆಗೆ ನಮಗೆ ಉತ್ತರ ಇಲ್ಲ ನಮ್ಮ ಹತ್ರ. ನೀವೊಂದು ಸಜೆಸ್ಟ್ ಮಾಡಿದ್ರಿ ಚಿನ್ನಪ್ಪನವ್ರೆ, ಬಹಳ ಹಿಂದೆನೆ 2011 ಈ ಕಾಡುಗಳು ಅಟ್ ಲೀಸ್ಟ್ ಈಗಿರೋ ಕಾಡು ಉಳಿಬೇಕು ಅಂದ್ರೆ ನಮಗೆ ಯುನೆಸ್ಕೋದ ಹೆರಿಟೇಜ್ ಏನೋ ಸೈಟ್ ಟ್ಯಾಗ್ ಬೇಕಾಗತ್ತೆ ಅಂತ ಹೇಳಿ, ಅದು ಸಿಕ್ಕಿದ್ರೆ ಕಾಡು ಉಳಿಬಹುದೇನೋ ಅಂತ. ಹೌದು, ಅದು ಒಂದೇ ಅಲ್ಲ, ಈಗ ಏನಿದೆ ಕಾಡು ಅದನ್ನು ಸ್ಯಾಂಚುರೀಸ್ ಎಲ್ಲ ಮಾಡಿ ಉಳಿದ್ರೆ ಮಾತ್ರ ಇದಕ್ಕೆಲ್ಲ ಒಂದು ಅಂತ್ಯ ಆಡಬಹುದು. ಆದ್ರೆ ಯಾರಿಗೂ ಇಚ್ಛಾಸಕ್ತಿ ಇಲ್ಲ. ಮೊದಲನೇದಾಗಿ ನಮ್ಮ ಏನು ದುರ್ಗಿನ್ನರು ಇದ್ದಾರೆ ಅವ್ರಿಗೆ ಇದು ಬೇಕಾಗಿಲ್ಲ. ಯಾಕಂದ್ರೆ ತುಂಬಾ ಜನ ಎನ್ಕ್ರೋಚ್ಮೆಂಟ್ ಮಾಡ್ಕೊಂಡು ಬಿಟ್ಟಿದ್ದಾರೆ, ಅದಕ್ಕೇನಾದ್ರೂ ಕುಟ್ಟಾಗ್ಬಹುದು ಅಂತ ಅವ್ರಿಗೆ ಅದಕ್ಕೆ. ಕರೆಕ್ಟ್. ಈಗ ಒಂದು 4,000 ಹೋಮ್ ಸ್ಟೇಗಳು ಆಗಿದೆ ಕೊಡಗಿನಲ್ಲಿ ಅಂತ ಕೇಳಿದ್ದೀನಿ. 17,000 acres ಇದು ಜನ ಅಕ್ವೈರ್ ಮಾಡ್ಕೊಂಡಿದ್ದಾರೆ. ಅದಕ್ಕೇನಾದ್ರೂ ಕುಟ್ಟಾಗ್ಬಿಡ್ತದೆ. ವೋಟ್ ಬ್ಯಾಂಕ್, ಇದೆಲ್ಲ ವೋಟ್ ಬ್ಯಾಂಕ್ ಇದಾಗಿ ಅಷ್ಟೇ. ನೀವು ಮಡಿಕೇರಿ ನೋಡ್ತಾ ಇದ್ದೀರಿ, ಮಡಿಕೇರಿಗೆ ವರ್ಷದ ಪ್ರತಿ ಬೆಂಚ್ ಬೀಳ್ತಾ ಇದೆ. ಇವತ್ತು ಅದರ ಪರಿಸ್ಥಿತಿ ಏನಾಗಿದೆ ನಿಮ್ಗೆ ಗೊತ್ತಿರಬೇಕು. ಚಿನ್ನಪ್ಪರೆ, ವೋಟ್ ಬ್ಯಾಂಕ್ ಅಂದ್ರಲ್ಲ, ಅದು ಏನು, ಯಾವ ರೀತಿ ವೋಟ್ ಬ್ಯಾಂಕ್ ಅದು? ಅಂದ್ರೆ ರಾಜಕಾರಣಿಗಳೇ ಮಾಡಿಸ್ಕೊಡ್ತಾರ ಅವ್ರಿಗೆ? ಅವ್ರಿಗೆ ಏನು ಇದು ಕೊಟ್ಟಿರುವುದಿಲ್ಲ. ಎಷ್ಟೆಷ್ಟು ಜನ ಬೇಕೋ ತನಗೆ ಓಟ್ಗಾಗಿ ಅವ್ರನ್ನೆಲ್ಲ ತಂದು ಸೇರಿಸ್ಕೊಳ್ಳೋದು. ಅವ್ರು ಯಾರಾದ್ರೂ ಇರಬಹುದು ಪಕ್ಕದ ರಾಜ್ಯದಿಂದ, ಅವ್ರು ಇವ್ರಂತ ಹೇಳಲಿಕ್ಕೆ ಇಷ್ಟಪಡುವುದಿಲ್ಲ. ನೋಡಿ, ಹೊಳೆ ಪಾತ್ರದಲ್ಲಿ ಯಾರಿದ್ದಾರೆ ಅಂತ ನೀವು ಒಂದ್ಸಲ ಸರ್ವೆ ಮಾಡಿ, ಆಗ ನಿಮಗೆ ಗೊತ್ತಾಗ್ತದೆ ಇದು ವೋಟ್ ಬ್ಯಾಂಕ್ ಯಾವುದು ಅಂತ. ಎಕ್ಸಾಕ್ಟ್ಲಿ, ಪಕ್ಕದ ರಾಜ್ಯದಿಂದ ಕರ್ಕೊಂಡು ಬಂದಿರೋದು ಅಂತ ಮಾಡಿಬಿಟ್ಟಿದ್ದಾರೆ. ಹಾಗೆ ಇದು ಬರೇ ಬೇರೆ ಏನಿಲ್ಲ, ಇದು ವೋಟ್ ಬ್ಯಾಂಕ್ ಇದಾಗಿ ಅವ್ರನ್ನ ಮುಟ್ಲಿಕ್ಕೂ ಆಗುದಿಲ್ಲ. ಇದು ಯಾರು ಮುಟ್ಟೋ ಹಾಗಿಲ್ಲ. ಈಗ ಅವ್ರಿಗೆ ಸಪೋರ್ಟ್ ಬಹಳ ಜನ ಇದ್ದಾರೆ. ಈಗ ಅಟ್ ಲೀಸ್ಟ್ ಈ ತರದ ಒಂದು ಅನಾಹುತ ಆದ್ಮೇಲೆ ನೋಡಿ, ಜಲಪ್ರಳಯ ಅಲ್ಲ ಇದು, ಇದೇ ಭೂಕುಸಿತ ಆಗಿ ಎಲ್ಲ ನಾಶ ಆಗಿ ಹೋಗ್ತದೆ. ಕರೆಕ್ಟ್. ಇದು ಜಲಪ್ರಳಯ ಅನ್ನಕ್ಕಿಂತ ಭೂಕುಸಿತದಿಂದ ಆಗಿರೋ ವಿನಾಶ ಇದು, ನಾವು ನೋಡ್ತಾ ಇದೀವಿ. ಈಗ ಈ ತರದ ಒಂದು ವಿಕೋಪ ಆದ್ಮೇಲೆ ಆದ್ರೂ ಎಲ್ರಿಗೂ ಜ್ಞಾನೋದಯ ಆಗಬಹುದೇನೋ, ಏನಾರು ಮಾಡಬಹುದೇನೋ ಅಂತ ನಿರೀಕ್ಷೆ ಮಾಡಬಹುದು. ಹೌ ಡು ವಿ ಏನು
ಎಕ್ಸ್ಪೆಡೈಟ್ ದಿಸ್ ಪ್ರೋಸೆಸ್. ಇದನ್ನ ಏನು ಕಾಡಿನ ನಾಶ ತಡೆಯೋದಕ್ಕೆ ಯಾರಾದರೂ ಏನಾದರೂ ಮಾಡಬೇಕಲ್ಲ. ಈಗ ವಾಟ್ ಡು ವಿ ಡು, ವಾಟ್ ಯು ಸಜೆಸ್ಟ್ ವಿ ಶುಡ್ ಡು? ನೋಡಿ, ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಇದು ಈಗ ಒಂದು 4 ಬಿಸಿಲು ಕಾದ್ಬಿಡ್ಲಿ, ನಾವೆಲ್ಲ ಮರ್ತು ಬಿಡ್ತೇವೆ, ಪುನಃ ನಾವು ಇದನ್ನೇ ಮಾಡ್ತೇವೆ. ನಮ್ಮನ್ನ ಆಳುವ ದುರಿಣರು, ನಾನು ನಿಮಗೆ ಒಂದು ಉದಾಹರಣೆ ಹೇಳ್ತೇನೆ. ನಮ್ಮ ಮುಂಚೆ ಇದ್ದ ಫಾರೆಸ್ಟ್ ಮಿನಿಸ್ಟರ್ 40,000 ಮರಗಳನ್ನು ಕಡಿಬಹುದು ಅಂತ ಒಂದು ಆರ್ಡರ್ ಮಾಡಿದ್ರು. ಆಗ ನೈ ಪಾತ್ರದಲ್ಲಿ ಇದ್ದ ಮಾವಿನ ಮರಗಳೆಲ್ಲ ಹೋಗ್ಬಿಡ್ತು. ಅಲ್ಲಿಂದ ಪರಂಗಿ ಮರ, ಯಾವ ಯಾವ ಮರ ಎಲ್ಲಾನ ಕಡಿದು ಉರುಳಿಸ್ಬಿಟ್ರು ಅವರು. ನಮ್ಮ ನಮ್ಮ ಕರ್ನಾಟಕ ಕೊಟ್ಟ ದೊಡ್ಡ ಒಂದು ಇದು ಕೊಡುಗೆ ಅದು. ಅವರೇನು ಈಗ ಸೆಲೆಕ್ಟ್ ಆಗ್ಲಿಲ್ಲ, ಯಾಕಂದ್ರೆ ಅವ್ರು ಸೆಲೆಕ್ಟ್ ಆಗದ ಅದೇ ಕಾರಣ. ನಾವು ಪ್ರಕೃತಿಯ ಇದರಲ್ಲಿದ್ದೇವೆ ಅನ್ನೋದಕ್ಕೆ ಅದೇ ಕಾರಣ, ಅವ್ರು ಸೆಲೆಕ್ಟ್ ಆಗ್ಲಿಲ್ಲ. ಅವ್ರು ಸೆಲೆಕ್ಟ್ ಆಗಿ ಏನೋ ಫಾರೆಸ್ಟ್ ಮಿನಿಸ್ಟರ್ ಆಗಿದ್ರೆ ಇನ್ನೂ ಇಡೀ ಕಾಡನ್ನು ಬೋಳಿಸ್ಬಿಡ್ತಿದ್ರೇನೋ. ಈಗ ಈ ಕಸ್ತೂರಿ ರಂಗನ ವರದಿ ಏನು ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಬರೇ ದುಡ್ಡಿಗಾಗಿ ಏನ್ ಬೇಕಾದ್ರೂ ಮಾಡ್ಲಿಕ್ಕೆ ಸರಿ ಇದ್ದಾರೆ. ನಮ್ಮ ತಂದೆ ತಾಯಿಗಳನ್ನು ಕೊಲ್ಲಿಕ್ಕೂ ರೆಡಿ ಇದ್ದೇವೆ ನಾವು. ವೆರಿ ಅನ್ಫಾರ್ಚುನೇಟ್ ಆಗ್ಬೇಕಷ್ಟೇ. ಈಗ ಒಂದು ಪರಿಹಾರ, ಒಂದು ಆಶಾಕಿರಣ ಅಂತ ನೋಡೋದಾದ್ರೆ ಕಸ್ತೂರಿ ರಂಗನ ವರದಿ ಏನಾರ ಅನುಷ್ಠಾನಕ್ಕೆ ಬಂದ್ರೆ ಒಂದಿಷ್ಟು ಕಾಡು ಉಳಿಬಹುದಾ? ಖಂಡಿತ ಉಳಿಯುತ್ತದೆ, ಬರ್ಬೇಕು ಬರ್ಬೇಕು. ಅದೇ ಅಲ್ಲ, ಇಡೀ ಪಶ್ಚಿಮ ಘಟ್ಟ ಸೆಂಚುರಿ ಆಗಿ ಪರಿವರ್ತನೆಗೊಳ್ಬೇಕು. ಎಸ್ ಸರ್, ಎಸ್ ಸರ್. ಸ್ವಲ್ಪ ಪ್ರಾಣಿಗಳಿಗೂ ಇದಾಗ್ತದೆ, ಮನುಷ್ಯನಿಗೂ ಇಂತ ಇದು ಕಾಡುವುದಿಲ್ಲ. ಇಮಿಡಿಯೇಟ್ ಆಗ್ಬೇಕು. ಎಸ್ ಸರ್, ಎಸ್ ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಯಾರು ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಬಾರ್ದು. ಅವರಿಗೆಲ್ಲ ಸುಳ್ಳು ಸುದ್ದಿ ಹಬ್ಬಿಸಿ ಎಲ್ಲರನ್ನು ಹೆದರ್ಸಿಟ್ಬಿಟ್ಟಿದ್ದಾರೆ. ಕಸ್ತೂರಿ ರಂಗನ್ ಬಂದ್ರೆ ನಾವು ಮನೆಯೆಲ್ಲ ಗುಳ್ಳೆ ಹೋಗ್ಬೇಕಾಗ್ತದೆ ಅಂತ. ಇಟ್ಸ್ ಎ ಮಾಫಿಯಾ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್ ಮಾತಾಡಿದ್ದಕ್ಕೆ. ನಿಮ್ಮ ಕನ್ಸರ್ನ್, ಈ ದ ಫಾರೆಸ್ಟ್ ಎಕ್ಸ್ಪರ್ಟ್, ತುಂಬ ವರ್ಷಗಳಿಂದ ನಾನು ಹೇಳಿದೆ 10 ವರ್ಷಗಳಿಂದ ಹೋರಾಟ ಮಾಡ್ತಾ ಇದ್ದಾರೆ ಕಾಡು ಉಳಿಸೋದಕ್ಕೆ. 86% ಇದ್ದ ಕಾಡು 16%ಗೆ ಬಂದಿದೆ. ನಾಚಿಕೆ ಆಗಬೇಕ್ರಿ. ಇದು ಹಿ ವಾಸ್ ಟಾಕಿಂಗ್ ಅಬೌಟ್ ವೋಟ್ ಬ್ಯಾಂಕ್ ಅಂತೇಳಿ, ವೋಟ್ ಬ್ಯಾಂಕ್ ಪೊಲಿಟಿಕ್ಸ್. ಆದರೂ ಆಳಕ್ಕೆ ಹೋಗ್ತಾ ಹೋದರೆ ಇನ್ನೂ ಭಯಾನಕ ಸತ್ಯಗಳು ಹೊರಗೆ ಬಂದ್ಬಿಡ್ತಾವೇನೋ. ವಿಲ್ ಟ್ರೈ ಟು ಅನ್ರಾವೆಲ್ ಇಟ್, ಬಟ್ ದ ಫ್ಯಾಕ್ಟ್ ಆಫ್ ದಿ ಮ್ಯಾಟರ್ ಈಸ್ ವಿ ಹ್ಯಾವ್ ಲಾಸ್ಟ್ ದಿ ಕೊಡಗು ಫಾರೆಸ್ಟ್. ಆಶ್ಚರ್ಯ ಆಗ್ಬೋದು ನಿಮಗೆ, ಕಳೆದ 2 ವರ್ಷದಲ್ಲಿ 2015-2017 ಸುಮಾರು 1129 ಸ್ಕ್ವೇರ್ ಕಿಲೋಮೀಟರ್ ಕಾಡು ಕರ್ನಾಟಕದಲ್ಲಿ ಜಾಸ್ತಿ ಆಗಿದೆ. ಅಂದರೆ ಹೆಚ್ಚು ಕಡಿಮೆ ಬೆಂಗಳೂರಿನ ಸೈಜಿನಷ್ಟು ಕಾಡು ಜಾಸ್ತಿ ಆಗಿದೆ, ಕೊಡಗಿನಲ್ಲಿ ಕಮ್ಮಿ ಆಗಿದೆ. ವೈ? ಟಿಂಬರ್ ಮಾಫಿಯಾ ಎನ್ಕ್ರೋಚ್ಮೆಂಟ್, ಎನ್ಕ್ರೋಚ್ಮೆಂಟ್ ಫಾರ್ ವೋಟ್ ಬ್ಯಾಂಕ್. ದಿಸ್ ಇಸ್ ದ ಟ್ರಾಜಡಿ. ಅದ್ರ ಬಗ್ಗೆ ಇನ್ಯಾವತ್ತಾದರೂ ಇನ್ನೊಂದಿಷ್ಟು ಡೀಟೇಲಾಗಿ ಮಾತಾಡ್ಬೋದೇನೋ, ಬಟ್ ಈ ಎಲ್ಲ ಅನಾಹುತ ಇವತ್ತು ಆಗ್ತಿರೋದಕ್ಕೆ ಕಾರಣನೇ ಕಾಡಿನ ನಾಶ.